ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಭಾಳ ಬಾರಿಯಾಗಿ ನೀವೆಲ್ಲರೂ ಭಾಳ ಅಂದ್ರೆ ಭಾಳ ಪಸಂದ ಮಾಡುವಂತಹ ಮತ್ತೊಂದು ಉತ್ತರ ಕರ್ನಾಟಕದ ಊಟದ ರೆಸಿಪಿ ರೀ. ಭಾಳ ಸರಳವಾಗಿ ಮತ್ತು ಅತ್ಯಂತ ಸ್ವಾದಿಷ್ಟವಾಗಿ ನಿಮ್ಮೆಲ್ಲರ ಬಾಯಾಗೂ ನೀರು ತರಿಸುವಂಗ ಇವತ್ತಿನ ವಿಡಿಯೋ 100% ಮಸ್ತಂಗಿ ತೋರಿಸ್ತೀವಿ. ನೋಡಕ್ಕೆ ರೆಡಿ ಇದ್ದೀರಿ ಅಲ್ರಿ? ಹಂಗಾದ್ರೆ ಸ್ಟಾರ್ಟ್ ಮಾಡೋ ವಿಡಿಯೋ. ಅದಕ್ಕಿಂತ ಮೊದಲು ಯಾರೇ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಬಾಜು ಬರು ಗಂಟೆ ಮೇಲೆ ಓತ್ರಿ, ಮರಿಬೇಡ್ರಿ ಅದನ್ನು. ಹಂಗೆ ಇನ್ನು ಮೊದಲಿಗೆ ನಾವು ಏನು ನೋಡೋಣಪ್ಪ ಅಂತಂದ್ರೆ, ನುಗ್ಗೆಕಾಯಿ ಸಾಂಬಾರು ಮಾಡೋ ಸಲುವಾಗಿ ರೀ ನಾವು ಹೆಸರು ಬೇಳೆ ತೊಗೊಂಡೆವು. 1/3 ಕಪ್ ಹೆಸರುಬೇಳೆ ತೊಳ್ಕೊಂಡು ನಾವು ತೊಗೊಂಡೀವಿ ರೀ. ಅದ್ರಾಗ ನುಗ್ಗೆಕಾಯಿ ಕಟ್ ಮಾಡಿ ಹಾಕಿದ್ದೀವಿ. ಆಮೇಲೆ ರೀ ನೆಕ್ಸ್ಟ್ ಏನೈತಿರಲ್ಲ, ನಾವು ಈ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಅದನ್ನು ಕುದಿಯಾಕ ಇಟ್ಬಿಡ್ತೀವಿ ರೀ. ಅವು ಕುದಿಲ್ರಿ ಅನ್ಕೋತಾನೆ ಇಲ್ಲಿ ಏನು ಕಾಣತ್ತವ್ರಲ್ಲ ನಿಮಗೆ, ವಾ ಕಪ್ಪು ಅವ್ರೆಕಾಳು ಅಥವಾ ಕರಿ ಅವ್ರೆಕಾಳು ಅಂತೀವಿ ನಾವು. ಅವನ್ನ ನಾವು ತೊಳ್ಕೊಂಡು ತೊಗೊಂಡ್ರಿ, ತೊಳ್ಕೊಂಡು ನೀರು ಹಾಕಿ ಇಟ್ಕೊಂಡು ಇವನ್ನ ಕುದಿಸ್ಕೊಳ್ದೈತಿ ರೀ, ಅಂದ್ರೆ ಕುದಿಸ್ಬೇಕು ರೀ ಪೂರ್ತಿ. ಸೊ ಅನ್ನ ಹೆಂಗಿದ್ರು ಮಾಡತ್ತಿರ್ತೀವಿ, ಒಂದ ಕುಕ್ಕರ್ನಾಗಿಡು ಅಂತ ಹೇಳಿ ಆ ಕಡೆ ಅನ್ನ ಕಡಿ ಇವನ್ನ ಕುದಿಯಾಕ ಇಟ್ಬಿಡ್ತೀವಿ. ಈಗ ಎರಡು ನೋಡ್ಬೋದು ನೀವು, ಆ ಕಡೆ ನುಗ್ಗೆಕಾಯಿ ಕುದಿಯಾತಾವು, ಈ ಕಡೆ ಅನ್ನ ರೆಡಿ ಆಗತ್ತೈತ್ರಿ. ಅದ ಆ ಕಡೆ ಆಗ್ಲಿ ಇನ್ನೊಂದು ಕೆಲಸ, ಈ ಕಡೆ ಏನು ಮಾಡೋಣಪ್ಪ ಅಂತಂದ್ರೆ ರೀ, ಒಂದು ಕಾರು ಕಲ್ಲಿನಾಗ ಹಸಿಮೆಣಸಿನ್ಕಾಯಿ ತೊಗೊಂಡೀವಿ ರೀ. ನೆಕ್ಸ್ಟ್ ಏನೈತಿರಲ್ಲ, ಅದ್ರಾಗ ಸ್ವಲ್ಪ ನಾವು ಉಪ್ಪು ಹಾಕಿ ಕುಟ್ಟತ್ತೀವಿ ರೀ. ಪೂರ್ತಿ ಅದು ಸಣ್ಣ ಆದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ನಾವು ಚೆನ್ನಾಗಿ ಅದನ್ನು ಕುಟ್ಟಬೇಕು. ಇದು ಭಾಳ ಕಡೆ ಯೂಸ್ ಆಗ್ತೈತಿ ರೀ, ಹೇಳ್ತೀನಿ ನಿಮಗೆ ಇನ್ನೊಂದು ಕಡೆ. ಈಗ ನೋಡಿರಿ, ಫಸ್ಟಿಗೆ ಇದು ಎಲ್ಲಿ ಯೂಸ್ ಆಗ್ತೈತಪ್ಪ ಅಂತಂದ್ರೆ, ನಾವು ತಾಳಿಸಿದ ಸಬ್ಸ್ಕಿ ಪಲ್ಯ ಮಾಡುವಾಗ ಯೂಸ್ ಆಗ್ತೈತಿ ರೀ. ಅದಕ್ಕೆ ಒಂದು ಪಾತ್ರದಾಗ ಎಣ್ಣೆಕಾಯಿ ಹಾಕಿಟ್ಟಿವಿ ರೀ. ಎಣ್ಣೆಕಾದ ಆದ್ಮೇಲೆ ನಾವು ಏನಿಗೆ ಏನು ಕೊಟ್ಟು ಇಟ್ಕೊಂಡಿದ್ದೀವಿ ಹಸಿಮೆಣಸಿನ್ಕಾಯಿ, ಅದನ್ನು ಹಾಕಿ ನಾವು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಬೇಕು ರೀ. ಎಣ್ಣೆ ಫ್ರೈ ಆಗಲಿಲ್ಲ ರೀ. ಈಗ ನೋಡ್ರಿ, ನೀವು ಸಬ್ಬಸ್ಗೆ ಪಲ್ಯ ಹಾಕಿದ್ದೀವಿ ರೀ, ಆಮೇಲೆ ಮೇಲ್ಗಡೆ ಹಂಗೆ ಒಣ ಬೇಳೆ ಹಾಕಿದ್ದೀವಿ ರೀ. ಅಲ್ಲೂ ಬ್ಯಾಳಿ ನೆನೆಸ್ಲಿಲ್ಲ, ಆಮೇಲೆ ಅದನ್ನು ಕುದಿಸಿರೂ ಇಲ್ಲ, ಹೆಂಗೆ ತಮ್ಮನಿ ಹಿಂಗೆ ಹಾಕಿರಿ ಅನ್ನಬಹುದ್ರಿ ನೀವು. ಇಲ್ಲ ಇಲ್ಲ, ಹೇಳ್ತೀನಿ ಕೇಳ್ರಿ ನೀವು. ಇಲ್ಲಿ ಈಗ ನೋಡ್ರಿ, ನಮ್ಮ ಸಬ್ಬಸ್ಗೆ ಪಲ್ಯ ಭಾಳ ಕಾಣತೈತಿ, ಅದು ತಾಳಿಸಿ ಮಾಡತ್ತಿರ್ಲೇ ಅದು ಕಡಿಮೆನ ಆಗ್ತೈತಿ. ಆಮೇಲೆ ಸಬ್ಬಸ್ಗೆ ಪಲ್ಯ ತೊಳ್ಕೊಂಡು ತೊಗೊಂಡಿರ್ತೀವಲ್ಲ, ಅದ್ರಂಗೆ ನೀರು ಇರ್ತಾವು, ನೋಡ್ಬೋದ್ರಿ ನೀವು ಅಲ್ಲಿ ನೀರು ಹೆಂಗೆ ಪಲ್ಯ ಬಿಟ್ಕೊಳತ್ತೈತಿ. ಅದ್ರ ಮ್ಯಾಲ ಒಂದು ಪ್ಲೇಟ್ ಅಥವಾ ಲಿಡ್ ಕ್ಲೋಸ್ ಮಾಡಿರಿ, ಒಂದು 2 ನಿಮಿಷ ಕುದ್ದಕ್ಕೆ ತಗೋರಿ, ಆಟೋಮೆಟಿಕ್ ಬ್ಯಾಳಿ ಪಟ್ನ ಕುದಿತಾವೆ. ಯಾಕಪ್ಪ ಅಂತಂದ್ರೆ ನಾವು ಕೆಂಪು ಬೇಳೆ ಯೂಸ್ ಮಾಡಿದ್ವಿ, ಮಸೂರ್ ದಾಲ್ ಅಂತೀರಿ ನೋಡ್ರಿ, ಆ ಬೆಳೆ ಭಾಳ ಜಲ್ದಿ ಕುದಿತಾವು, ಅದಕ್ಕೆ ಅದಕ್ಕೆ ನೀರು ಹಾಕೋದು ಏನು ಅವಶ್ಯಕತೆ ಇಲ್ಲರಿ. ಈ ಕಡೆ ಕುಕ್ಕರ್ ವಿಜಿಲ್ ಹೊಡೆಯತೈತೆ ಅಂದ್ರೆ ಎಲ್ಲ ಕುದ್ದಾವ್ರಿ, ಬ್ಯಾಳನ್ನು ಕುದ್ದಿರ್ತಾವು. ಸೊ ಬ್ಯಾಳನ್ನು ತಗೋದ ನಾವು ಈ ಕಡೆ ಒಂದು ಪಾತ್ರದಾಗ ಅಥವಾ ಸಣ್ಣ ಒಂದು ಯಾವ್ದಾರ ಗುಡ್ಡೆ ಏನರ ತಗೋರಿ. ಎಣ್ಣೆಕಾಯಿಗಿಟ್ಟು ಎಣ್ಣೆ ಕಾದಾದ್ಮೇಲೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಸ್ವಲ್ಪ ದಮ್ ದಮ್ಮಿಗೆ ಜಜ್ಜಿಗಿರಿ, ಕರಿಬೇವು ಮತ್ತು ಟೊಮ್ಯಾಟೊ ನೋಡ್ರಿ, ಸಾಸಿವೆ, ಜೀರಿಗೆ, ಟೊಮ್ಯಾಟೊ, ಕರಿಬೇವು, ಆಮೇಲೆ ಎಲ್ಲ ಹಾಕಿದ ಮೇಲೆ ನೀವು ಟೊಮ್ಯಾಟೊ ಕರಗಬೇಕಪ್ಪ ಅಂತಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಈಗೇನು ಹಾಕತ್ತಿರಲಿ, ಸಾಂಬಾರ್ ಪೌಡ್ರು ಮತ್ತು ಕೆಂಪು ಖಾರದ ಪುಡಿ ಎರಡೂ ಹಾಕ್ಬೇಕು ರೀ. ಇನ್ನೊಂದ್ಸಲ ಲಕ್ಷ ಕೊಟ್ಟು ನೋಡ್ರಿ, ನಿಮ್ಗೆ ನಾ ಹೇಳಿ ತಿಳಿಲಿಲ್ಲ ಅಂತಂದ್ರೆ, ಸಾಂಬಾರ್ ಪೌಡ್ರ್ ಹಾಕಿದ್ದೀವಿ, ಆಮೇಲೆ ಕೆಂಪು ಖಾರದ ಪುಡಿ ಹಾಕಿ ಅದನ್ನು ತಿರುಗಿಸಿದ ಮೇಲೆ ಈಗ ಬೇಳೆ ಏನು ನಾವು ಕುದಿಸ್ಕೊಂಡು ಇಟ್ಟಿದ್ದಿರಲಿಲ್ಲ ಅದನ್ನು ಹಾಕಿ ನೀವು ಎಷ್ಟು ನೋಡ್ರಿ, ಇನ್ನೊಂದು ಸ್ವಲ್ಪ ನೀರು ಬೇಕಂತಂದ್ರೆ ನೀರು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಆಮೇಲೆ ಈಗ ನೋಡ್ರಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೇಲ್ಗಡೆಯಿಂದ ಹಾಕಿ ಮತ್ತೊಂದು ಸಲ ಚೆನ್ನಾಗಿ ನೀವು ತಿರಾಡಿದ್ರೆ ಈ ನುಗ್ಗೆಕಾಯಿ ಕಾರ್ಬೇಳಿ ಅಂತೀವಿ ನಾವು, ಅದು ರೆಡಿ ಆಗ್ತೈತಿ. ಇನ್ನು ಭಾಳ ಬಾರಿ ಹೆಂಗೆ ಮಾಡುವಂತಹ ದೊಣ್ಣ ಮೆಣಸಿನ್ಕಾಯಿ ಪಲ್ಯ ಅಥವಾ ದಪ್ಪ ಮೆಣಸಿನ್ಕಾಯಿ ಪಲ್ಯ ನೋಡ್ರಿ. ಈ ಕಡೆ ಒಂದು ಮಿಕ್ಸರ್ ಜಾರ್ದಾಗ ಎಳ್ಳು, ಜೀರಿಗೆ, ಕೊಬ್ಬರಿ, ಆಮೇಲೆ ಶೇಂಗಾ ಹಾಕಿದ್ದೀವಿ ನೋಡ್ರಿ. ಎಳ್ಳು, ಜೀರಿಗೆ, ಕೊಬ್ಬರಿ, ಶೇಂಗಾ. ನೆಕ್ಸ್ಟ್ ಸ್ವಲ್ಪ ಶುಂಠಿ, ಶುಂಠಿ ಆಪ್ಷನಲ್, ನೀವು ಬೇಕಂದ್ರೆ ಹಾಕ್ರಿ, ಇಲ್ಲ ನಡೀತೀವಿ. ಆಮೇಲೆ ಸ್ವಲ್ಪ 4-5 ಹೆಸರು ಬೆಳ್ಳುಳ್ಳಿ ಹಾಕಿದ್ದೀವಿ. ನೆಕ್ಸ್ಟ್ ರೀ ಹಸಿಮೆಣಸಿನ್ಕಾಯಿ, ಒಂದು 5-6 ಹಸಿಮೆಣಸಿನ್ಕಾಯಿ ತೊಗರಿ ನೋಡ್ರಿ, ಖಾರ ಎಟ್ಟದೋ ಅದ್ರ ಮೇಲೆ ನೋಡಿ ತೊಗರಿ, ನೀವು ಒಮ್ಮೆ ಭಾಳ ಸುಗಬೇಡ್ರಿ. ಅದನ್ನು ನೀವು ಗ್ರೈಂಡ್ ಮಾಡ್ಕೊಂಬರಿ, ಉಪ್ಪಿಲ್ಲಿ ಹಾಕಿಲ್ಲ ಮುಂದ್ಗಡೆ ಹಾಕೋಣ. ಈಗ ಒಂದು ಪಾತ್ರದಾಗ ಎಣ್ಣೆಕಾಯಿ ಹಾಕಿಟ್ಟಿವು, ಎಣ್ಣೆ ಕಾದಾದ್ಮೇಲೆ ಐತಿರಲ್ಲ ದಪ್ಪ ಮೆಣಸಿನ್ಕಾಯಿ, ಇವು ಜವಾರಿ ಇದಾವ್ರೆ, ಜವಾರಿ ಅವು ಬೇರೆ ಮತ್ತು ಇನ್ನೊಂದು ಸಿಗ್ತಾವಲ್ರಿ ಅವು ದಪ್ಪ ದಪ್ಪ ಇರ್ತಾವ ಹೈಬ್ರಿಡ್, ಅವ ಬೇರೆ, ಇವು ಜವಾರಿ ದಪ್ಪ ಮೆಣಸಿನ್ಕಾಯಿ ನಾವು ಡೊಣ್ಣ ಮೆಣಸಿನ್ಕಾಯಿ ಆಯ್ತು ಆಡೋ ಭಾಷೆ ತಗ್ರಿ. ಅವನ್ನ ನೀವು ಸ್ವಲ್ಪ ಎಣ್ಣೆಗ ಫ್ರೈ ಮಾಡ್ಕೋಬೇಕ್ರಿ, ಚೆನ್ನಾಗಿ ಸ್ವಲ್ಪ ಅದ್ರ ಮ್ಯಾಲೆ ಬೇರೆ ಟೆಕ್ಸ್ಚರ್ ಬರುತ್ತನ್ನ ನೀವು ಫ್ರೈ ಮಾಡ್ಕೋಬೇಕ್ರಿ. ಇವನ್ನ ನಮ್ಮ ಕಡೆ ಹೆಂಗೆ ಮಾಡ್ತಾರೆ, ಹಿಂಗೆ ಫ್ರೈ ಮಾಡಿ ಸ್ವಲ್ಪ ಅದ್ರ ಮ್ಯಾಲೆ ಉಪ್ಪು ಉದುರಿಸಿ ಊಟದ ಜೊತೆ ಸೈಡ್ ಡಿಶ್ ಆಗಿನು ತಿಂತಾರೆ. ನೀವು ಹಂಗೂ ಒಂದ್ಸಲ ಟ್ರೈ ಮಾಡಿರಿ, ರುಚಿ ಭಾಳ ಭಾಳ ಭಾರಿ ಇರ್ತದೆ. ಸೊ ಈಗ ಅದನ್ನು ನಾವು ಫ್ರೈ ಮಾಡಿ ತಕ್ಕೊಂಡು ಇಟ್ಕೋತೀವಿ. ಇನ್ನು ಅದ ಪದ್ರದಾಗ ಆ ಎಣ್ಣೆದೊಳಗಡೆ ಕಾದಿರ್ತೈತಿರಲ್ಲ ಸ್ವಲ್ಪ ಸಾಸಿವೆ, ಆಮೇಲೆ ರೀ ಕರಿಬೇವೆಲಿ, ನೆಕ್ಸ್ಟ್ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಇಂಥವು ಏನು ಟೊಮ್ಯಾಟೊ ಅದಾವ್ರಲ್ಲ ಇವೆಲ್ಲನೂ ಮೊದಲೇ ಕಟ್ ಮಾಡಿ ಇಟ್ಕೊಂಡ್ಬಿಡ್ರಿ ನೀವು, ಅಂದ್ರೆ ನಿಮ್ಗೆ ಮಾಡುವಾಗ ಈಸಿ ಆಗ್ತದೆ. ಈಗ ಉಳ್ಳಾಗಡ್ಡಿ ಹಾಕಿದ್ಮೇಲೆ ನೆಕ್ಸ್ಟ್ ನಾವು ಟೊಮ್ಯಾಟೊ ಕಟ್ ಮಾಡಿದ್ರು ಅವನು ಹಾಕಿದ್ದೀವಿ, ಅವನು ಸ್ವಲ್ಪ ಅವ ಸಾಫ್ಟ್ ಆಗಿಲ್ರಿ. ಆಮೇಲೆ ಈಗ ನೋಡ್ರಿ ನಾವು ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀವಿ ರೀ, ಅರಿಶಿನ ಪುಡಿ ಹಾಕಿ ನೀವು ಚೆನ್ನಾಗಿ ತಿರುಗಾಡ್ಬೇಕ್ರಿ.
ಇದೆ ಭಾಳ ಅಂದ್ರೆ ಭಾಳ ಬಾರಿ ಇದ್ರದ ಒಂದು ಎಣ್ಣೆಗಾಯಿನೂ ಈಗಾಗಲೇ ತೋರಿಸಿದೀವಿ, ನೋಡಿಲ್ಲ ಅಂದ್ರೆ ನೋಡ್ರಿ. ಈಗ ನೋಡ್ರಿ ನಾವು ಸ್ವಲ್ಪ ಗರಂ ಮಸಾಲ, ಆಮೇಲೆ ಇಲ್ಲಿ ಏನಿತ್ತಿರಲಿ ಆ ಗುರೆಳ್ಳು ಪುಡಿ. ಆ ಗುರೆಳ್ಳು ಪುಡಿ ಅಂದ್ರೆ ಅದ್ರಾಗ್ರಿ ಎಳ್ಳು, ಶೇಂಗಾ ಮತ್ತ ಗುರೆಳ್ಳು ಇರ್ತಾವ್ರಿ. ಅದನ್ನ ಪೌಡರ್ ಮಾಡಿ ಹಾಕಿರ್ತೀವ್ರಿ. ಆಮೇಲೆ ಈಗ ಕೊಬ್ಬರಿ ಅಂದ್ರೆ ನಾವು ಏನ್ ಪೇಸ್ಟ್ ಮಾಡಿಟ್ಟಿವಿ, ಗ್ರೈಂಡ್ ಮಾಡಿಟ್ಟಿದಿರ್ಲಿ ಆಗಲೇ, ಅದನ್ನ ನಾವು ತಂದು ಚಂದಂಗೆ ಇದ್ರಾಗ ಮಿಕ್ಸ್ ಮಾಡ್ಬೇಕ್ರಿ. ಪೂರ್ತಿ ಅದೆಲ್ಲ ಮಸಾಲೆ ಕೂಡ್ಕೋಬೇಕು. ಗುರೆಳ್ಳು ಪುಡಿ ಹಾಕಿ ಮಾಡುವಂತ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಈ ದಪ್ಪ ಮೆಣಸಿನಕಾಯಿ ಎಣ್ಣೆಗಾಯಿ ಈಗಾಗಲೇ ಮಾಡಿ ತೋರಿಸಿದ್ದೀವ್ರಿ. ಲಿಂಕ್ ಡಿಸ್ಕ್ರಿಪ್ಷನ್ ಆಗೈತಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ನೋಡ್ರಿ ನೀವು. ಈಗ ಅದ ಮಿಕ್ಸರ್ ಜಾದಾಗ ಸ್ವಲ್ಪ ನಾವು ನೀರನ್ನ ಹಾಕಿ ಅದನ್ನು ಇಲ್ಲಿ ತಂದು ಸೇರಿಸ್ತೀವಿ. ಆಮೇಲೆ ಅದನ್ನು ಕಂಪ್ಲೀಟ್ ಆಗಿ ನಾವು ಮಿಕ್ಸ್ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ಹಾಕ್ರಿ, ಆಮೇಲೆ ಬೇಕಂದ್ರೆ ಸ್ವಲ್ಪ ಸಕ್ಕರೆಯನ್ನು ನೀವು ಆ್ಯಡ್ ಮಾಡಿರಿ. ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಮೇಲ್ಗಡೆ ಹಾಕಿ ಚಂದಾಗಿ ಮಿಕ್ಸ್ ಮಾಡಿ ಕುದಿಸಿದ್ರೆ ತಗೋರಿ. ಇದು ಸ್ವಲ್ಪ ಇನ್ನೊಂದು ಸ್ವಲ್ಪ ಗಟ್ಟಿ ಆಗೈತೆ, ಅಲ್ಲಿ ತಗ್ಗೆ ಕುದಿಸಿದ್ರೆ ಈ ಪಲ್ಯ ರೆಡಿ ಆಗ್ತೈತೆ. ಆತ್ಮೀಯ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಪಸಂದ ಬರತೈತಿ ಅನ್ಕೊಂತೇನ್ರಿ. ಪಸಂದ ಬರತ್ತಿದ್ರ ಈ ವಿಡಿಯೋ ನೋಡಿದ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿಬಿಡ್ರಿ. ಈಗ ಒಂದು ಬೆಂಡೆಕಾಯಿಲಿ ಒಂದು ಮಸ್ತ್ ರೆಸಿಪಿ ಮಾಡ್ರಿ. ಏನಪ್ಪ ಅಂತಂದ್ರೆ, ಒಂದು ಪಾತ್ರದಾಗ ಎಣ್ಣೆಕಾಯಿ ಹಾಕಿಟ್ಟು ಎಣ್ಣೆ ಕಾದಾದ್ಮೇಲೆ ಬೆಂಡೆಕಾಯಿ ಏನು ನಾವು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿವಿ, ಪಲ್ಯ ಏನು ಮಾಡತ್ತಿಲ್ಲರಿ ನಾವು, ಸ್ವಲ್ಪ ಇದನ್ನು ಫ್ರೈ ಮಾಡೋಣ. ಈ ಬೆಂಡೆಕಾಯಿ ಒಂದು ಸ್ವಲ್ಪ ಟೈಮ್ ತೊಗೋತೈತ್ರಿ, ನೀವು ಫ್ರೈ ಮಾಡಿರಿ. ಈಗ ಅದಕ್ಕೆ ಸ್ವಲ್ಪ ನಾವು ಉಪ್ಪು ಸೇರಿಸಿ ಮತ್ತೊಂದು ಸ್ವಲ್ಪ ಅದನ್ನು ಚೆನ್ನಾಗಿ ಫ್ರೈ ಮಾಡತ್ತೀವಿ. ಇದನ್ನು ಸೈಡ್ ಡಿಶ್ನು ಅನ್ಕೋಬೋದ್ರಿ ನೀವು ಭಾಳ ಹೊತ್ತಿಸ್ಬೇಡ್ರಿ, ಸ್ವಲ್ಪ ಹಂಗೆ ಫ್ರೈ ಮಾಡಿರಿ. ಆಮೇಲೆ ಅವನು ತಕ್ಕೊಂಡು ಇಟ್ಕೋರಿ ಅದರ ಪಾತ್ರದಾಗ. ಎಣ್ಣೆಕಾಯಿ ಹಾಕಿಟ್ಟು ಎಣ್ಣೆ ಕಾದಾದ್ಮೇಲೆ ಸಾಸಿವೆ, ಜೀರಿಗೆ ಫಸ್ಟಿಗೆ ನೋಡ್ರಿ, ಕಾರು ಕಲ್ನ್ಯಾಗ ನಾವು ಹಸಿಮೆಣಸಿನ್ಕಾಯಿ ಕುಟ್ಟಿ ಇಟ್ಟಿದ್ದೀವಿಲ್ಲ, ಅದನ್ನು ಸ್ವಲ್ಪ ಇದ್ರ ಹಾಕಿರಿ. ಆಮೇಲೆ ಉಳ್ಳಾಗಡ್ಡಿ ಅಂದರೆ ಈರುಳ್ಳಿ ಸ್ವಲ್ಪ ಹಾಕಿರಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿರಿ. ಉಪ್ಪು ಅಂತರೂ ಈಗಾಗಲೇ ನಾವು ಬೆಂಡೆಕಾಯಿದಾಗ ಹಾಕಿರ್ತೀವಿ, ಇಲ್ಲೇನು ಉಪ್ಪು ಹಾಕೋದು ಬೇಕಾಗಿಲ್ಲರಿ. ಇಷ್ಟು ಹಾಕಿದ ಮೇಲೆ ನೀವೇನು ಮಾಡಿರಿ, ಆ ಉಳ್ಳಾಗಡ್ಡಿ ಎಲ್ಲ ಪೂರ್ತಿ ಫ್ರೈ ಆಗ್ಬೇಕು. ಅದರ ಅದಾದ್ಮೇಲೆ ನೆಕ್ಸ್ಟ್ ರೀ, ಈ ಬೆಂಡೆಕಾಯಿ ಫ್ರೈ ಮಾಡಿ ಇಟ್ಕೊಂಡಿದ್ರಲ್ಲ ಅವನು ತಂದ, ಇದ್ರಾಗ ಕಂಪ್ಲೀಟಾಗಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ರಿ. ಇದನ್ನು ಸೈಡ್ ಡಿಶ್ ಥರನೂ ತಿನ್ಬೋದು ಅಥವಾ ಚಪಾತಿ ಗಜ್ಜನ್ನು ತಿನ್ಬೋದು, ಭಾಳ ಭಾರಿ ಇರ್ತೈತ್ರಿ. ಸೊ ಇದಿಷ್ಟ ಆದ್ರೆ ಇದೊಂದು ಬೆಂಡೆಕಾಯಿ ಫ್ರೈ ರೆಸಿಪಿ ಆಯ್ತು. ಇನ್ನು ಕಪ್ಪು ಅವರೆಕಾಳು ಮೊದಲಿಗೆ ಕುದಿಸ್ಕೊಂಡು ಇಟ್ಟಿದ್ದೀವಿರಲ್ಲ, ಇವು ನೋಡ್ರಿ ಈ ರೀತಿ ಬರಬ್ಬರಿಯಾಗಿ ಕುದ್ದಾವು. ಇವು ಮಸ್ತ್ ರೀ, ನಮ್ಮ ಕಡೆ ಗುಗ್ಗರಿನೂ ಮಾಡ್ತಾ ಇರ್ತಿರಲೇ. ಸೊ ನೋಡ್ಬೋದು ನೀವು, ಈ ಕಡೆ ಒಂದು ಪಾತ್ರದಾಗ ಎಣ್ಣೆಕಾಯಿ ಹಾಕಿಟ್ಟಿದ್ದೀರಿ. ಎಣ್ಣೆ ಕಾದಾದ್ಮೇಲೆ ಆ್ಯಸ್ ಯೂಶ್ವಲ್ ನಿಮ್ಗೆ ಗೊತ್ತಿರೋ ಹಂಗೆ ಬೇಸಿಕ್ ರೀ, ಸಾಸಿವೆ, ಜೀರಿಗೆ, ಕರಿಬೇವು ಇವೆಲ್ಲ ಹಾಕಿದ ಮೇಲೆ ನೀವು ಉಳ್ಳಾಗಡ್ಡಿ ಹಾಕ್ಬೇಕ್ರಿ. ಉಳ್ಳಾಗಡ್ಡಿನೂ ಸ್ವಲ್ಪ ನಿಮ್ಮ ಅದನ್ನು ಫ್ರೈ ಮಾಡ್ಬೇಕ್ರಿ. ಆಮೇಲೆ ಟೊಮ್ಯಾಟೊ, ಸ್ವಲ್ಪ ಅರಿಶಿನ ಪುಡಿ ರೀ ಇವೆಲ್ಲ ಹಾಕಬೇಕು. ಆಮೇಲೆ ನೋಡ್ರಿ, ನಾವು ಸ್ವಲ್ಪ ಗರಂ ಮಸಾಲ ಹಾಕಿದ್ದೀವಿ, ಇಷ್ಟ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಬೇಕ್ರಿ. ಇವು ಟೊಮ್ಯಾಟೊ ಸ್ವಲ್ಪ ಕರಗ್ಬೇಕ್ರಿ, ಅದಕ್ಕೆ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ರಿ. ಆಮೇಲೆ ಏನೈತಿರಲ್ಲ, ಇಲ್ಲಿ ನೋಡ್ಬೋದು ನೀವು ನಾವು ಕುದಿಸ್ಕೊಂಡಂಥ ಕಪ್ಪು ಅವರೆಕಾಳು ಇದ್ದಿರಲ್ಲ ಅವ್ನು ಹಾಕಿದ ಮೇಲೆ ಸ್ವಲ್ಪ ನಿಮಗೆ ಬೇಕಾದಷ್ಟು ನೋಡ್ಕೊಂಡು ಕೆಂಪು ಖಾರದ ಪುಡಿ, ಆಮೇಲೆ ರೀ ಈ ಕೊತ್ತಂಬರಿ ಸೊಪ್ಪು ಹಾಕಿ ನೀವು ಚಲೋತ್ತಂಗಿ ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡಿ ಇದನ್ನು ಮಸ್ತ್ ಅಂದ್ರೆ ಮಸ್ತ್ ರೆಡಿಯಾಗಿ ಮಾಡಿಬಿಡ್ರಿ. ಇದು ಪಲ್ಯ ಭಾಳ ಭಾರಿ ಇರ್ತದ್ರಿ, ಚಪಾತಿ, ರೊಟ್ಟಿ, ಅನ್ನ ಎಲ್ಲದ್ರ ಜೊತೆನೂ ಮಸ್ತಂಗಿ. ಇದನ್ನು ಯಾವಾಗಲೇ ಟ್ರೈ ಮಾಡಿಲ್ಲ ಅಂತಂದ್ರೆ ಟ್ರೈ ಮಾಡಿರಿ ಒಂದ್ಸಲ. ನೆಕ್ಸ್ಟ್ ನೋಡಿರಿ, ನಾವು ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಈ ಪಲ್ಯ ಕಂಪ್ಲೀಟ್ ಆಯ್ತರಿ. ಇದು ಮುಚ್ಚಿಬಿಡ್ರಿ, ನಮ್ಮ ಮುಗಿದು. ಈ ಕಡೆ ನಾವು ಚಪಾತಿ ಮಾಡೋರಿದ್ದೀವಿ, ಚಪಾತಿ ಡೀಟೇಲ್ ಆಗಿ ತೋರಿಸಲಿಲ್ಲ, ಎಲ್ಲ ನಾವು ನಾದಿಟ್ಟಿರಿ, ಅಂದ್ರೆ ಏನೋ ಕಣಕ ರೆಡಿ ಮಾಡಿಟ್ಟಿವ್ರಿ. ನೀವು ನಿಮ್ಗೆ ಅದು ಡೀಟೇಲ್ ಬೇಕಂದ್ರೆ ಹೇಳ್ರಿ, ನಂಗೆ ಕಮೆಂಟ್ ಆಗಿಡ್ರಿ, ನಾನು ನಿಮ್ಗೆ ಲಿಂಕ್ ಕಳಿಸ್ತೀನಿ. ಈಗ ನೋಡ್ರಿ, ನಾವು ಅದಕ್ಕೆ ಒಂದು ಉಳ್ಳಿ ಮಾಡಿಕೊಂಡು ಅದನ್ನು ಸ್ವಲ್ಪ ಗೋಧಿ ಹಿಟ್ಟಿನಾಗ ನಾವು ಎರಡು ಸೈಡ್ ಅದ್ದಿ ಅದನ್ನ ತೊಗೊಂಡ್ಬಂದ ಲಟ್ಸಾತೀವ್ರಿ ಈ ತಗಡಿನ ಮೇಲೆ. ಈ ಲಟ್ಸಿದ್ ನೋಡ್ರಿ, ಒಂದು ಕಡೆ ಎಣ್ಣೆ ಹಚ್ಚಿ ಈ ರೀತಿ ಪದರ ಮಾಡಿ ನೀವು ಲಟ್ಟಿಸೋದಿರ್ತೈತಿ. ಮತ್ತೊಂದು ಸಲ ಅದಕ್ಕೆ ಹಿಟ್ಟು ಹಚ್ಚೋದ್ರಿ, ಒಂದು ಸೈಡ್ ಎಣ್ಣೆ ಹಚ್ಚೋದು, ಮತ್ತೆ ಮಡಚೋದು. ಇದಕ್ಕೇನಂತಾರೆ ನಮ್ಮ ಕಡೆ ಅಂದ್ರೆ ಎಣ್ಣೆ ಹಚ್ಚಿದ ಅಂದರೆ ಏನಿರ್ತದ, ಎಣ್ಣೆ ಚಪಾತಿ ಅಂತ ಕರೀತಾರೆ. ಹಿಟ್ಟು ಹಚ್ಚೋದು ಆದರೂ ಎಣ್ಣೆ ಚಪಾತಿ ಅಂತ ಕರೀತಾರೆ. ಸೊ ನೋಡ್ಬೋದು ನೀವು, ಅರ್ಧ ಕಡೆ ನಾವು ಎಣ್ಣೆ ಹಚ್ಚಿದ್ರೆ ಅಂಥ ಕಡೆ ಏನು ಹಚ್ಚಿರ್ತೀವ್ರಿ, ಹಿಟ್ಟು ಹಚ್ಚಿರ್ತೀವಿ ಗೋಧಿ. ಸೊ ಅದನ್ನು ಈ ರೀತಿಯಾಗಿ ನೀವು ಬರಬ್ಬರಿಯಾಗಿ ಲಟ್ಟಿಸ್ಬೇಕು. ಪದರ ಪದರ ಆಗಿ ಭಾಳ ಭಾರಿಯಾಗಿ ಉತ್ತರ ಕರ್ನಾಟಕದ ರೀತಿಯಲ್ಲಿ ಅಂದ್ರೆ ಎಣ್ಣೆ ಚಪಾತಿ, ಎಣ್ಣೆ ಪದರ ಚಪಾತಿ ಯಾವ ರೀತಿ ಮಾಡೋದಂತ ನಾವು ಈಗಾಗಲೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ, ಅದಕ್ಕೆ ನಿಮ್ಗೆ ಡೀಟೇಲ್ ಆಗಿ ತೋರಿಸತ್ತಿಲ್ರಿ. ಇದ್ರ ಜೊತೆ ನೀವು ಚಪಾತಿನ ಮಾಡ್ಬೇಕಂತ ಏನಿಲ್ಲರಿ, ರೊಟ್ಟಿನೂ ಮಾಡ್ಬೋದು, ನಡೀತೈತಿ. ಸೊ ನೋಡ್ರಿ, ನಿಮಗೆ ಚಪಾತಿ ಅನುಕೂಲ ಆದರೆ ಯಾವ್ದು ಅನುಕೂಲ ಆಗತ್ತೆ, ಚಪಾತಿ ರೊಟ್ಟಿ ಆಡ್ತರ ಒಂದು ಮಾಡಿ. ಈಗ ನೋಡ್ಬೋದು ನಾವು ಲಟ್ಸಿದ ಮೇಲೆ ಈಗ ನಾವು ಬೇಯಿಸ್ಬೇಕ್ರಿ. ಹೆಂಚು ಅಥವಾ ತವಾ ಕಾದತಿ, ಅದ್ರ ಮೇಲೆ ಸ್ವಲ್ಪ ನಾವು ಎಣ್ಣೆ ಗೊಜ್ಜಿ ಈ ತಗಡಿಲೇ ನಾವು ಚಪಾತಿ ಅಂದ್ರೆ ಏನು ಲಟ್ಸಿ ಇಟ್ಟಿದ್ದೀವ್ರಲ್ಲ ಹಾಕ್ಬೇಕ್ರಿ. ಅದು ಬೇಯ್ತೈತಿ ನೋಡ್ರಿ, ಮಸ್ತ್ ತಂಗಿ ಉಬ್ಬಿ ಚಲೋ ತಂಗಿ ಈ ಚಪಾತಿ, ಭಾಳ ಸಾಫ್ಟಾಗಿ ಭಾಳ ಭಾರಿಯಾಗಿ ಬರ್ತವೆ. ಹಿಂಗೆ
ಹಿಂಗ ನೀವು ಅದನ್ನ ಬೇಸೋದ್ ನೋಡ್ರಿ, ಸ್ವಲ್ಪ ಅದ ಉಬ್ಬಾಕತ್ತಿತ್ತಪ್ಪ ಅಂತಂದ್ರೆ ನೀವು ತಿರುಗಿಸಿ ಹಾಕೋಬೇಕು. ಆಮೇಲೆ ಎರಡು ಸೈಡ್ ಬರಬರಿಯಾಗಿ ನೀವು ಬೇಯಿಸ್ಬೇಕ್ರಿ. ದಂಡಿ ಎಲ್ಲರೆ ಬೇಯ್ದಿಲ್ಲ ಅಂತಂದ್ರೆ ನೀವು ಈ ರೀತಿಯಾಗಿ ತೆಗೆದು ಹಾಕಬಹುದ್ರಿ, ದಂಡಿ ಅಷ್ಟ ನೀವು ಬೇಯಿಸ್ಬೋದ್ರಿ. ಇದು ಬಹಳ ಬಾರಿಯಾಗಿ ಮಸ್ತಾಗಿ ಸಾಫ್ಟ್ ಚಪಾತಿ ಮಾಡುವ ಒಂದು ಸರಳ ವಿಧಾನ. ಇಷ್ಟು ಮಾಡಿದ್ರೆ ತೆಗೆದು ಬಿಡ್ರಿ ನೀವು ನೋಡ್ರಿ, ಎಷ್ಟು ಚಂದ ಕೈಲಿನ ಆರಾಮ್ಸಿಲಿನ ತೆಗಿಬಹುದು. ಆಮೇಲೆ ನೋಡ್ರಿ ಇನ್ನ ರೆಡಿ ಇರಲ್ಲ, ಇನ್ನೇನೈತ್ರಿ, ಎಲ್ಲಾನು ರೆಡಿ ಆಗೈತ್ರಿ, ಒಂದು ಬಾಕಿ ಐತಿ. ನೀವು ಮತ್ತು ನಿಮ್ಮ ಕುಟುಂಬದವ್ರು ಎಲ್ಲರೂ ಕೂಡಿ ಬರ್ರಿ ನಮ್ಮ ಮನೆಗೆ, ಆರಾಮ್ಸಿರಿ, ಮಸ್ತಂಗಿ ಊಟ ಮಾಡೋರಿ. ಸೊ ನೋಡ್ಬೋದು ನೀವು ನುಗ್ಗೆಕಾಯಿ ಸಾಂಬಾರು ಮಸ್ತ್ ಕಾಣತೈತ್ರಿ. ಅನ್ನದ ಮೇಲೆ ಸ್ವಲ್ಪ ತುಪ್ಪ, ಬಾಜು ಒಂದು ಉಪ್ಪಿನಕಾಯಿ, ಉಳ್ಳಾಗಡ್ಡಿ, ಮೂಲಂಗಿ, ಸೌತೆಕಾಯಿ ಇವೆಲ್ಲ ಇಟ್ಕೊಂಡು ತಿಂದ್ರೆ ಭಾಳ ಅಂದ್ರೆ ಭಾಳ ಭಾರಿ ರೀ ಈ ಒಂದು ಚಪಾತಿ ಊಟ, ಮಸ್ತಂಗಿ ರೆಡಿ ಆಗೈತ್ರಿ. ಇನ್ನೊಂದು ಏನಪ್ಪ ಅಂತಂದ್ರೆ ರೀ, ನಮ್ಮ ತಂಗಿ ಚಾನಲ್ ರೀ ಜೈಪುಲ್ ಜ್ಯೋತಿ ಲಾಕ್ಸ್, ಆ ವಿಡಿಯೋ ನೀವು ನೋಡಿಲ್ಲ ಅಂತಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಆಗಿರ್ತೈತ್ರಿ. ನೆಕ್ಸ್ಟು ಇನ್ನೊಂದು ನಮ್ಮ ಚಾನಲ್ ರೀ ಮರೆಯಕ್ಕೆ ಹೋಗಂಗಿಲ್ಲ, ಅಮ್ಮ ಮಗನ ಕೈ ರುಚಿ, ನಾವು ಮತ್ತು ನಮ್ಮ ಅಮ್ಮ ಸೇರಿ ಮಾಡೋ ವಿಡಿಯೋಗಳು ಅಲ್ಲಿ ಬರ್ತಾವೆ. ಅದನ್ನು ನೀವು ನೋಡಿಲ್ಲ ಅಂತಂದ್ರೆ ನೋಡ್ರಿ. ಈ ಒಂದು ಚಪಾತಿ ಊಟದ ರೆಸಿಪಿ ತಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿರಿ ಈ ವಿಡಿಯೋ ನೋಡೋದಕ್ಕಾಗಿ. ತಮಗೆಲ್ಲರಿಗೂ ಧನ್ಯವಾದಗಳು. ಇದು ಸವಿರುಚಿಯ ಸೊಬಗು ಅನ್ನದಾತು ಸುಖೀ ಭವ.